विशेष धन्यवाद सदानंद बिसिल बीळबारदंत प्रीति नध्यम विशेषवाद धन्यवाद अर्पण माता उद्देश्य सन्मान्य रविकुमार नम फायर ब्रांड नम हिंदिन राष्ट्रीय प्रधान कार्यदर्शी सी टी रविवर ಮಾತಾಡಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಹಿರಿಯರೇ ಸೇರಿದಂತ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರೇ ಪ್ರಾಯಶಃ ಸದಾನಂದ ಗೌಡರ ಉಪಸ್ಥಿತಿಯಲ್ಲಿ ಯಾಕೆ ಇರಬೇಕು ಅಂತ ಹೇಳುವಂತದ್ದು ನೀವೆಲ್ಲ ಪ್ರಶ್ನೆ ಮಾಡಬಹುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂತ ಒಬ್ಬ ಜನಪ್ರತಿನಿಧಿ ಅವನಿಗೆ ಅಗೌರವವಾಗುತ್ತದೆ ಅಂತ ಹೇಳಿದ್ರೆ ಪ್ರಾಯಶ ಅದು ಪ್ರಜಾತಂತ್ರ ವ್ಯವಸ್ಥೆ ಆಗಲ್ಲ ಅಂತದ್ದು ಆಗಬಾರದು ಭಾರತ ದೇಶದಲ್ಲಿ ಜಗತ್ತಿನ ಅತ್ಯಂತ ಯಶಸ್ವಿ ಪ್ರಜಾತಂತ್ರ ರಾಷ್ಟ್ರ ಭಾರತ ಜಗತ್ತಿನ ಅತ್ಯಂತ ಪ್ರಭಾವಿ ನಾಯಕ ನರೇಂದ್ರ ಮೋದಿ ಇರುವಂತ ದೇಶದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಆಗಬಾರದು ಇದು ಆಗಬಾರದು ನನ್ನ ಸಹೋದ್ಯೋಗಿ ಮುನಿಸ್ವಾಮಿಗೆ ಮೊನ್ನೆ ಆದಂತ ಆ ಅಪಮಾನ ಇಡೀ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಆದಂತ ಅಪಮಾನ ಇದನ್ನು ಖಂಡನೆ ಮಾಡುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳೋದಕ್ಕಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ನೀವೆಲ್ಲ ಆಲೋಚನೆ ಮಾಡಿರ್ಬೋದು ಹಿಂದೆ ಆರೇ ಬಾರಿ ಈ ಭಾಗದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ಬೋದು ಇವತ್ತು ಅವರು ರಾಜ್ಯದಲ್ಲಿ ಮಂತ್ರಿ ಆಗಿರ್ಬೋದು ಆದರೆ ಅವರು ಏಳು ಸರ್ತಿ ಗೆದ್ದ ಅಂತರ ಎಷ್ಟಿತ್ತೋ ಆ ಎಲ್ಲ ಅಂತರವನ್ನು ಒಟ್ಟಿಗೆ ಸೇರಿದ್ರೆ ಒಂದೇ ಬಾರಿ ಅಷ್ಟು ಅಂತರದಿಂದ ಗೆದ್ದಂತ ಕೇಳ್ತೀನಿ ಕೋಲಾರದ 7.5 ಲಕ್ಷ ಜನರ ಆಶೀರ್ವಾದ ಅವರ ಮೇಲಿದೆ ಅವರಿಗೆ ಅಪಮಾನ ಮಾಡ್ತೀರಾ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಆಗುವಂತ ಅಪಮಾನ ಅಲ್ವಾ ಸರ್ಕಾರ ಏನೋ ನಮ್ಮ ಬೇರೆ ಬೇರೆ ಆಶ್ವಾಸನೆಗಳಿಂದ ಮತ್ತೊಂದರಿಂದಾಗಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಅಧಿಕಾರದ ಅಮಲಿನಲ್ಲಿ ಪ್ರಜಾತಂತ್ರ ಮೌಲ್ಯಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಅಪಮಾನ ಮಾಡಬೇಡಿ ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಎಚ್ಚರಿಕೆಯ ಮಾತನ್ನ ಸಿದ್ದರಾಮಯ್ಯ ಮತ್ತು ಅವರ ತಂಡಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುನಿಸ್ವಾಮಿ ಅವರೇ ನಿಮ್ಮೊಟ್ಟಿಗೆ ನಾವಿದ್ದೇವೆ ಇಡೀ ರಾಜ್ಯದ ದೇಶದ ಜನ ನಮ್ಮ ಲೋಕಸಭಾ ಸದಸ್ಯರಾದಂತ ನಿಮ್ಮ ಜೊತೆ ಇದ್ದೇವೆ ನಿಮಗಾಗುವಂತ ಅಪಮಾನ ಇಡೀ ರಾಷ್ಟ್ರಕ್ಕಾಗಿರುವಂಥದ್ದು ಅಂಬೇಡ್ಕರ್ಗಾಗಿರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗಾಗಿರುವಂಥದ್ದು ಜಗತ್ತಿನ ಯಶಸ್ವಿ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾಡಿದಂಥ ಅಪಮಾನ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಹೋರಾಟದ ಆ ರಣಕಹಳೆಯನ್ನು ಹೂಡಲಿಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಬಂಧುಗಳೇ ಏನು ಮುನಿಸ್ವಾಮಿ ಅವರು ನನಗೆ ಭೂಮಿ ಕೊಡಿಯಲ್ಲಿ ಯಾರೋ ಇನ್ನೊಬ್ಬ ಕಾಂಗ್ರೆಸ್ ದೊಡ್ಡ ನಾಯಕರು 67 ಎಕರೆ ಇನ್ನು ಕೂಡ ಅವರ ಸ್ವಾಧೀನದಲ್ಲಿಯೇ ಇದೆ ಅರಣ್ಯ ಭೂಮಿ ನನಗೊಂದು 67 ಎಕರೆ ಕೊಡಿ ಅಂತ ಕೇಳಲಿಕ್ಕೆ ಹೋದವರು ನಿಮ್ಮಂತ ಬಡ ಜನ ಯಾರು 1.5 ಎಕರೆ 1 ಎಕರೆ ಭೂಮಿಯಲ್ಲಿ ಕಳೆದ 50-60 ವರ್ಷಗಳಿಂದ ಕೆಲಸ ಮಾಡಿದಂತ ನೀವು ಸರ್ಕಾರದ ಎಲ್ಲ ದಾಖಲೆಗಳು ನಿಮ್ಮ ಹೆಸರಲ್ಲಿರುವಂತ ಸಂದರ್ಭದಲ್ಲಿ ಕೂಡ ಯಾಕೋ ಏನೋ ಅವರೆಲ್ಲರೂ ಮುನಿಸ್ವಾಮಿಯವರ ಪರವಾಗಿದ್ದಾರೆ ಅಂತಲೋ ಅಥವಾ ಮುನಿಸ್ವಾಮಿ ಅಂತ ಒಬ್ಬ ನೇತಾರ ಅವರ ಸಮಸ್ಯೆಗಳನ್ನು ನಮ್ಮಲ್ಲಿ ಎತ್ತಿಕೊಂಡು ಬರಬಾರ್ದಿತ್ತು ಅಂತ ಹೇಳೋದಕ್ಕೋಸ್ಕರ ಒಬ್ಬ ಜನಪ್ರತಿನಿಧಿಗೆ ಅಪಮಾನ ಮಾಡುವಂಥದ್ದು ಪ್ರಾಯಶಃ ಅತ್ಯಂತ ಕೆಟ್ಟ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಮುನಿಸ್ವಾಮಿಗೆ ಆ ದಿನ ಆದಂಥ ವಿದ್ಯಮಾನವನ್ನು ನಾವೆಲ್ಲ ನೋಡಿದ್ದೇವೆ ಅವರೇನು ಅವರ ಸ್ವಾರ್ಥಕ್ಕಾಗಿ ಅಲ್ಲಿ ಹೋಗ್ಲಿಲ್ಲ ಅಥವಾ ಇಷ್ಟೆಲ್ಲ ಜನ ಇವರ ಪರವಾಗಿ ಹೋರಾಟ ಮಾಡಿದ್ರೆ ನನಗೇನಾದರೂ ಮತ ಬರ್ತದೆ ಅಂತ ಹೇಳುವಂಥದಕ್ಕೆ ಹೋಗ್ಲಿಲ್ಲ ನಿರಂತರವಾಗಿ ಯಾವಾಗ ಅಲ್ಲಿಗೆ ಸರ್ಕಾರದ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಾರ ರಾತ್ರೋರಾತ್ರಿ ಅಲ್ಲಿಗೆ ಹೋಗಿ ಅದನ್ನು ಪ್ರತಿಭಟನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ನಿಜವಾದ ಜನಪ್ರತಿನಿಧಿ ಅಂತ ತೋರಿಸಿಕೊಡುವಂಥ ಕೆಲಸ ಸನ್ಮಾನ್ಯ ಮುನಿಸ್ವಾಮಿಯವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಕಾಂಗ್ರೆಸ್ನವರು ಇದನ್ನು ಅಪಮಾನ
ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನೀವು ಯಾವ ಆಧಾರದಲ್ಲಿ ಆಡಳಿತ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಅಲ್ಪಸಂಖ್ಯಾತರ ಓಲೈಕೆ ಅಪೀಸ್ಮೆಂಟ್ ಪಾಲಿಸಿ, ಇದರ ಆಧಾರದಲ್ಲಿ ಇವತ್ತು ಇಡೀ ಜನರನ್ನು ಓಡಿದಾಡುವಂತಹ ನೀತಿಯನ್ನು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಒಂದು ನಯಾ ಪೈಸೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅವರಲ್ಲಿ. ಜನ ಇಡೀ ರಾಜ್ಯದ ಜನ 224 ಕ್ಷೇತ್ರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಇಂಥ ಒಂದು ಆಡಳಿತದ ವಿರುದ್ಧ ಜನ ಏಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಇತರ ಪಕ್ಷದವರಲ್ಲ, ಅವರ ಸ್ವಂತ ಪಕ್ಷದವರೇ ಅವರ ವಿರುದ್ಧ ಈಗಾಗಲೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿವರೆಗೆ ಕಾಂಗ್ರೆಸ್ನ ನೀತಿ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜಾತಿಗೊಬ್ಬ ಮುಖ್ಯಮಂತ್ರಿ ಬೇಕು ಅಂತ ಕೇಳುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಪರಮೇಶ್ವರ ಹೇಳ್ತಾರೆ, ನಮ್ಮ ಸಮುದಾಯಕ್ಕೊಂದು ಮುಖ್ಯಮಂತ್ರಿ ಕೊಡಿ. ಹರಿಪ್ರಸಾದ್ ಹಿಂದಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ, ಹಿಂದುಳಿದ ವರ್ಗದ ನಮಗೊಂದು ಮುಖ್ಯಮಂತ್ರಿ ಕೊಡಿ. ಮೊನ್ನೆ ಮೊನ್ನೆ ಶಿವಶಂಕರಪ್ಪನವರು ವಯೋವೃದ್ಧರವರು, ಮಗ ಮಂತ್ರಿ ಇದ್ದಾರೆ, ಇವರು ಶಾಸಕರಾಗಿ, ಏ ನಮ್ಮ ಸಮಾಜಕ್ಕೆ ಕೂಡ ಸರಿಯಾದ ಗೌರವಗಳು ಸಿಗ್ತಾ ಇಲ್ಲ, ನಮಗೂ ಒಂದು ಕೊಡಿ, ಊರಿಗೂ ಒಂದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಂತ ವಿಪರ್ಯಾಸ! ಜನಾಶೀರ್ವಾದ 135 ಜನ ಶಾಸಕರನ್ನು ಹೊಂದಿದಂತ ಒಂದು ಪಾರ್ಟಿ ಬೇರೆ ಬೇರೆ ರೀತಿಯಲ್ಲಿ, ಇವತ್ತು ನಾನು ನೋಡಿದೆ, ಇವತ್ತು ನಾನು ನೋಡಿದೆ, ಎಂತ ಪಾಟೀಲ್ ಅವರು, ಎಂ ಬಿ ಪಾಟೀಲ್ ಹೇಳಿದ್ರು, ಬೀರು ಸರಾಯಿ ಬೇಡ, ನೀರು ಕುಡಿ ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ನ ಎಂಎಲ್ಎ. ಅದೇ ಬಿ ಆರ್ ಪಾಟೀಲ್ ಕಾಂಗ್ರೆಸ್ನ, ಅವರು ಹೇಳ್ತಾರೆ ಇವತ್ತು ಗ್ರಾಮ ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಗ್ಯತೆ ಇಲ್ಲ, ಸನ್ಮಾನ್ಯ ಪ್ರಧಾನಮಂತ್ರಿಯವರು ಪ್ರತಿ ಮನೆಗೆ ನಲ್ಲಿ ನೀರು ಕೊಡಬೇಕು ಅಂತ ಹೇಳುವಂತ, ಪ್ರತಿ ಮನೆಗೆ ನಲ್ಲಿ ನೀರು ಶುದ್ಧ ನೀರು ಕೊಡಬೇಕು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರೆ ಈ ಕಾಂಗ್ರೆಸ್ಗರು ಪ್ರತಿ ಮನೆಗೆ ಟ್ಯಾಪ್ ಮುಖಾಂತರ ಬಿಯರ್ ಕೊಡಬೇಕು, ವಿಸಿ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥವರ ಆಡಳಿತ ನಮಗೆ ಬೇಕಾ? ಒಂದು ಆಡಳಿತ ಪಕ್ಷದಲ್ಲಿ ಜಾತಿವಾರು ವ್ಯವಸ್ಥೆಯನ್ನು ನೋಡುವಂತ ಪ್ರಯತ್ನಗಳನ್ನು ಮಾಡಿದ್ರೆ, ಇವತ್ತು ಅಂಕಿಅಂಶಗಳನ್ನು ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಲಿಂಗಾಯತರಿಗೆ ಎಷ್ಟು ಸ್ಥಾನಗಳನ್ನು ಕೊಟ್ಟಿದ್ದೇವೆ, ಲಿಂಗಾಯತ ಎಷ್ಟು ಮಂತ್ರಿ ಇದ್ದಾರೆ, ಎಷ್ಟು ಅಧಿಕಾರಿಗಳಿದ್ದಾರೆ, ಒಕ್ಕಲಿಗರು ಎಷ್ಟು ಅಧಿಕಾರಿಗಳಿದ್ದಾರೆ, ಎಷ್ಟು ಜನ ಇದ್ದಾರೆ. ಸ್ವಾಮಿ, ಈ ಲೆಕ್ಕವನ್ನು ಕೊಡಬೇಡಿ. ಈ ಲೆಕ್ಕವನ್ನು ಕೊಟ್ಟ ಕಾರಣವೇ ಕೋಲಾರದಲ್ಲಿರುವಂತ ಅಧಿಕಾರಿಗಳು ಈ ಒಂದು ಹಂತಕ್ಕೆ ಬಂದಿರುವಂಥದ್ದು. ಸಮರ್ಥ ಅಧಿಕಾರಿ ಆದ್ರೆ ಮೊನ್ನೆ ಸನ್ಮಾನ್ಯ ಮುನಿಸ್ವಾಮಿಯವರಿಗೆ ರಕ್ಷಣೆ ಕೊಡ್ತಾ ಇದ್ರು. ಜಾತಿ ಆಧಾರದ ಅಧಿಕಾರಿಗಳನ್ನು ಇಲ್ಲಿ ಹಾಕಿದ ಕಾರಣವೇ ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಸಮರ್ಥ ಅಧಿಕಾರಿಗಳನ್ನು ಹಾಕ್ತಾ ಇದ್ರೆ ಆ ಮುನಿಸ್ವಾಮಿಯವರು ಹೇಳಿದ್ರು ಸರಿ ಇದೆ, ಅವರ ವಿಚಾರವನ್ನು ಕೇಳಿ ಅಂತ ಹೇಳಿ ಅವರಿಗೆ ರಕ್ಷಣೆ ಕೊಟ್ಟು ಬೈರ್ತಿ ಸುರೇಶರಿಗೆ ಹೇಳ್ತಾ ಇದ್ರು, ನೀವು ಉಸ್ತುವಾರಿ ಮಂತ್ರಿಗಳು, ನಮ್ಮ ಎಂಪಿಯ ಮಾತನ್ನು ಕೇಳಿ ಸರ್ ಅಂತ ಹೇಳ್ತಾ ಇದ್ರು. ಇವರನ್ನ ಹೊತ್ತುಕೊಂಡು ಹೋಗುವಂತ ಅಗತ್ಯ ಅವರಿಗೆ ಇರಲಿಲ್ಲ. ಯಾರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಎಲ್ಲ ಅಧಿಕಾರಿಗಳ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಒಳ್ಳೆಯ ಜಾಗ ಬೇಕು ನಮಗೆ. ಕಾಂಗ್ರೆಸ್ನವರಂತೂ ಲೂಟಿಕೋರರು, ಅವರ ಜೊತೆ ಸೇರಿಕೊಂಡು ನಮಗೆ ಒಂದು ಸ್ವಲ್ಪ ಒಳ್ಳೆ ಒಳ್ಳೆ ಸ್ಥಾನಗಳು ಸಿಕ್ಕಿದ್ರೆ ನಾವು ದೊಡ್ಡ ದೊಡ್ಡ ಲೂಟಿಯನ್ನು ಹೊಡಿಲಿಕ್ಕೆ ಸಾಧ್ಯ ಅಂತ ಹೇಳುವಂತ ಭಾವನೆ ಇರುವಂತ ರೀತಿಯಲ್ಲಿ ಆಡಳಿತ ಯಂತ್ರದ ಜೊತೆ ಹೋಗ್ತಾ ಇರುವಂತದನ್ನ ಕಂಡಿದ್ದೇವೆ. ನಾನೊಂದು ಬಲವಾದಂತ ಆರೋಪವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಇರ್ಬೋದು, ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ ಇರ್ಬೋದು, ಇವತ್ತು ಇಲ್ಲಿ ಕೋಲಾರದಲ್ಲಿ ನಡೆದಂತ ಘಟನೆ ಇರ್ಬೋದು, ಇದೆಲ್ಲವೂ ಯಾಕಾಯ್ತು ಗೊತ್ತಾ? ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕೆ ಬೇಕಾಗಿ, ಜನರ ಆ ದಿಕ್ಕನ್ನ ಬದಲಿಸಲಿಕ್ಕೆ ಬೇಕಾಗಿ, ಬೇರೆ ಬೇರೆ ಕಡೆಗಳಲ್ಲಿ ಗಲಾಟೆ ಗುಲ್ಲು ಎಬ್ಬಿಸುವುದರ ಮುಖಾಂತರ ಅವರ ಅಧಿಕಾರದ ವಿಫಲತೆಯನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ಕಾಂಗ್ರೆಸ್ಸಿಗರು ಮಾಡ್ತಾರೆ ಅಂತ ಹೇಳುವಂಥದ್ದು ನನ್ನ ಬಲವಾದ ನಂಬಿಕೆ. ಸ್ವಾಮಿ, ನಾನು ಮುಖ್ಯಮಂತ್ರಿ 2012 ಆಗಿದ್ದೆ. ಎತ್ತಿನೊಳೆ ಯೋಜನೆ ಬಂತು, ಎತ್ತಿನೊಳೆ ಯೋಜನೆ ನನ್ನ ಸ್ವಜಿಲ್ಲೆಯಲ್ಲಿ ನನ್ನ ವಿರೋಧವೇ ಆದರೂ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರಿಗೆ ಕುಡಿಯುವ ನೀರಿಲ್ಲ. ಕೋಲಾರ ಜನ ಇವತ್ತು ಬೆಂಗಳೂರಿಗೆ ನೀರಿಲ್ಲದಿದ್ದರೂ ಕೂಡ ಆ ಡ್ರಿಪ್ ಇರಿಗೇಷನ್ ಮುಖಾಂತರ ಇಡೀ ಬೆಂಗಳೂರಿನ ಜನ ಇವತ್ತು ತರಕಾರಿ ಮತ್ತೊಂದು ತಿಂತಾ ಇದ್ದರೆ ಅದು ಕೋಲಾರ ಚಿಕ್ಕಬಳ್ಳಾಪುರ ಜನರಿಂದ ಅವರಿಗೆ ನೀರು ಕೊಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿಕೊಂಡಿದ್ದಾರೆ.
ಅವತ್ತೆ 800 ಕೋಟಿ ರೂಪಾಯಿಗಳನ್ನು ಇಟ್ಟು ಡಿಪಿಆರ್ ಮಾಡಿ ವರ್ಕ್ ಪ್ರಾರಂಭ ಮಾಡಿದೆ 5 ವರ್ಷ ಸಿದ್ದರಾಮಯ್ಯ ಆ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರಲ್ಲ ಸ್ವಾಮಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ವಾ ಇವತ್ತು ನಿಮ್ಮೆಲ್ಲ ಕೆರೆ ಕಟ್ಟೆಗಳು ತುಂಬತಾ ಇರಲಿಲ್ವಾ ನಾವು ಪ್ರಾರಂಭ ಮಾಡಿದ ಎತ್ತಿನಹೊಳೆ ಯೋಜನೆಯನ್ನ ನಮ್ಮದೊಂದು ಬಿಂಬಿಸುವಂತ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಹಣ ಕೊಳ್ಳೆ ಹೊಡೆಯುವ ಲೂಟಿ ಹೊಡೆಯುವಂತ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಎಷ್ಟು ಸಮಂಜಸ ಇದು ಎಷ್ಟು ಸಮಂಜಸ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ನೋಡಿರಬಹುದು ನಿನ್ನೆ ವಿಡಿಯೋ ಏನು ಸಿಟಿ ರವಿ ಅವರು ಹೇಳಿದ್ರೆ ಅದು ಸರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಸಿಟಿ ರವಿ ಅವರು ಏನು ಹೇಳಿದ್ರ ಯಾರು ಈ ರೀತಿಯ ಭಯೋತ್ಪಾದಕರನ್ನು ಹುಟ್ಟು ಹಾಕ್ತೇವರ ಅದಕ್ಕೆ ಮೊದಲನೇ ಬಲಿಯಾಗುವುದು ಹುಟ್ಟು ಹಾಕಿದವರೇ ಅಂತ ಹೇಳುವಂಥದ್ದು ಈ ಭಯೋತ್ಪಾದಕರನ್ನ ಹುಟ್ಟು ಹಾಕುವಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟ ಕಾರಣವೇ ಪೊಲೀಸ್ನವರೆಲ್ಲ ಇವತ್ತು ಆಸ್ಪತ್ರೆಯಲ್ಲಿ ಮಲಗುವಂಥ ದಯನೀಯ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಆಗಿದೆ ಕಲ್ಲು ತೂರಾಟ ಮತ್ತದ್ದರಿಂದ ಆದ ಕಾರಣ ನೀವು ಹುಟ್ಟು ಹಾಕಿದಂಥ ಕೂಸು ಅದು ನಿಮಗೆ ಹೇಗೆ ಒದ್ದಿದೆ ಅಂತ ಹೇಳುವಂಥದ್ದು ನೀವು ನೋಡ್ತೀರಿ ಬಂಧುಗಳೇ ಇವತ್ತು ನಡೀತಾ ಇರುವಂಥ ಬೇರೆ ಬೇರೆ ವಿದ್ಯಮಾನಗಳ ಬಗ್ಗೆ ನಾನು ಗಮನ ಹರಿಸಲಿಕ್ಕೆ ಇಷ್ಟಪಡುವುದಿಲ್ಲ ಈಗಾಗಲೇ 2:00 ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ ನಿಶ್ಚಯವಾಗಿ ಯಾವ ರೈತರ ಆ ಭೂಮಿಯನ್ನ ವಶಪಡಿಸ್ಕೊಂಡ್ರ ಯಾರ ಯಾವ ರೈತರ ಆ ಭೂಮಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಧ್ವಂಸ ಮಾಡಿದ್ರ ನಮ್ಮ ಆಗ್ರಹಗಳ ಹೋರಾಟಕ್ಕೆ ಮುಂದುವರಿಯುತ್ತೇವೆ ನಾವು ನಿಮಗೆ ಅದೇ ಜಾಗ ಕೊಡಬೇಕು ಒಂದು ವೇಳೆ ಅದೇ ಅರಣ್ಯ ಜಾಗ ಆಗಿದ್ರೆ ಬದಲಿ ಜಾಗವನ್ನು ಕೊಟ್ಟು ನಿಮಗೆ ಆದಂತ ಲಾಸ್ ನೀವು ಬೆಳೆಸಿದಂತ ಬೆಳೆ ಬೋರ್ವೆಲ್ ಮತ್ತೊಂದರ ಬಗ್ಗೆ ಆದಂತ ಲಾಸ್ ಅನ್ನ ಸರ್ಕಾರ ಭರಿಸಬೇಕು ಅಂತ ಹೇಳುವಂತ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಬಂದ ಕಡೆ ನನಗೆ ಒಮ್ಮೆ ಅನಿಸ್ತದೆ ಈ ರಾತಾರಾತ್ರೆ ಬಡವರ ಭೂಮಿಯನ್ನ ಕಬಳಿಸ್ಲಿಕ್ಕೆ ಪ್ರಚೋದನೆ ಕೊಟ್ಟದ್ದೇ ಕಾಂಗ್ರೆಸ್ನ ನಾಯಕರು ದೊಡ್ಡವರದ್ದು ಉಳಿಬೇಕಾದ್ರೆ ಸಣ್ಣವರ ಮೇಲೆ ಸವಾರಿ ಮಾಡಬೇಕು ಈ ಸಣ್ಣವರ ಮೇಲೆ ಸವಾರಿ ಮಾಡಿದ ಕೂಡಲೇ ಭಾರತೀಯ ಜನತಾ ಪಾರ್ಟಿ ಜನಪರವಾದಂತ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅವ್ರು ಸುಮ್ಮನೆ ಕೂರೋದಿಲ್ಲ ಆಗ ದೊಡ್ಡವರದ್ದು ಅಲ್ಲೇ ಉಳಿಯುತ್ತದೆ ಬಡವರ ಹೆಸರಿನಲ್ಲಿ ಕಾಂಗ್ರೆಸ್ನ ದೊಡ್ಡವರು ಬದುಕ್ತಾರೆ ಅಂತ ಹೇಳುವಂತ ಆ ವಿಚಾರ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲೆವು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಬಂಧುಗಳೇ ಕಳೆದ 4 ತಿಂಗಳಲ್ಲಿ ನಡೆದಂತ ರಾಜ್ಯದ ವಿದ್ಯಮಾನಗಳನ್ನು ನೀವು ಗಮನಿಸಿದ್ದೀರಿ ಆಂತರಿಕ ಕಚ್ಚಾಟ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕ ಕೂಡ ಇವತ್ತು ಆಕ್ರೋಶ ಭರಿತನಾಗಿದ್ದಾನೆ ಪ್ರತಿ ಜಾತಿವಾರು ಅವರನ್ನ ಎತ್ತಿ ಹಾಕುವಂತ ಕೆಲಸ ಕಾರ್ಯಗಳನ್ನ ಅವರವರೊಳಗೆ ಮಾಡುವಂತ ಕೆಲಸ ಕಾರ್ಯಗಳಾಗ್ತವೆ ಅಧಿಕಾರದ ಅಮಲಿನಲ್ಲಿರುವಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರ ಜೊತೆ ಪೈಪೋಟಿ ಈ ಬಾರಿ ಜನರಿಗೆ ಒಂದು ರೀತಿ ಪರೋಕ್ಷ ಬೆಂಬಲ ಆಗಿದೆ ಹರಿಪ್ರಸಾದರಿಗೆ ಯಾರು ಬೆಂಬಲ ಅಂತ ನಾನೇ ಹೇಳಬೇಕಾಗಿಲ್ಲ ಗೃಹ ಮಂತ್ರಿ ಪರಮೇಶ್ವರಿಗೆ ಯಾರು ಬೆಂಬಲ ಕೊಡ್ತಾರೆ ಅಂತ ನಾನು ಹೇಳಬೇಕಾಗಿಲ್ಲ ಶಾಮನೂರು ಶಿವಶಂಕರಪ್ಪನವ್ರನ್ನ ಯಾರು ಜಾತಿ ಆಧಾರದಲ್ಲಿ ಹೇಳಿ ಅಂತ ಹೇಳುವಂಥದ್ದು ರವಿಯವರು ಹೇಳಿದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ 6.5 ಕೋಟಿ ಜನ ಕೂಡ ಒಂದೇ ಜಾತಿ ಒಂದೇ ಮತ ಒಂದೇ ಪಂಥದವರು ಎಲ್ಲರ ರಕ್ಷಣೆ ಮಾಡುವುದೇ ಭಾರತೀಯ ಜನತಾ ಪಾರ್ಟಿಯ ಗುರಿ ಅಂತ ಹೇಳುವಂತ ದೊಡ್ಡ ವಿಚಾರವನ್ನು ಹಮ್ಮಿಕೊಂಡು ನಾವು ಮುಂದೆ ಹೋಗಬೇಕಾದಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ಬೀದಿಗಿಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇದು ಕೋಲಾರದಿಂದ ಪ್ರಾರಂಭ ನಾನು ಕೇಳಿದ್ದೇನೆ ಪ್ರಾಯಶಃ ಹಿಂದಿನ ದಿನಗಳಲ್ಲಿ ಕೋಲಾರ ಅಂತ ಹೇಳಿದ್ರೆ ಅತ್ಯಂತ ಬುದ್ಧಿವಂತರ ನಾಡು ಅತ್ಯಂತ ಹೆಚ್ಚು IAS IPS ಅಧಿಕಾರಿಗಳು ಯಾರಾದರೂ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ರೆ ಅದು ಕೋಲಾರ ಜಿಲ್ಲೆಯಿಂದ ಅಂತ ಹೇಳುವಂತ ಮಾತನ್ನು ನಾನು ಕೇಳಿದ್ದೇನೆ ಸರ್ ಎಂ ವಿಶ್ವೇಶ್ವರಯ್ಯ ಇವತ್ತು ಕಾವೇರಿಯ ಸಮಸ್ಯೆ ಇದೆಲ್ಲ ನಮ್ಮ ಕಣ್ಣ ಮುಂದೆ ಇದೆ ಒಂದು ಕಾಲದಲ್ಲಿ ಆ ಮನುಷ್ಯ ಇಡೀ ನಾಡನ್ನ ಉದ್ಧಾರ ಮಾಡಬೇಕು ಅಂತ ಮಾಡಿದನು ಇವತ್ತು ಸ್ಟಾಲಿನ್ ಅನ್ನ ಉದ್ಧಾರ ಮಾಡಬೇಕು ಅಂತ ಹೇಳುವಂತ ಪ್ರಯತ್ನ ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತದ್ದು ನಾವು ಕಂಡಿದ್ದೇವೆ ಬರೇ ಮೇಲ್ನೋಟಕ್ಕೋಸ್ಕರ ಬೇರೆ ಬೇರೆ ವಿರೋಧ ಪಕ್ಷಗಳ ಮೀಟಿಂಗ್ ಕರೆಯುವಂಥದ್ದು ಮೇಲ್ನೋಟಕ್ಕೋಸ್ಕರ ಲೋಕಸಭಾ ಸದಸ್ಯರ ಮೀಟಿಂಗ್ ಕರೆಯುವಂಥದ್ದು ಮೇಲ್ನೋಟಕ್ಕೋಸ್ಕರ ಯಾರೋ ಹಿಂದಿನ ಕಾನೂನು ತಜ್ಞರು ನಮ್ಮ ಹಿಂದಿನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜರನ್ನು ಕರೆಯುವಂಥ ಪ್ರಯತ್ನ ಆದರೆ ಸಿದ್ದರಾಮಯ್ಯ
ಮತ್ತು ಡಿ ಕೆ ಶಿವಕುಮಾರ್ ನಾವು ಹಿಡಿದ ಮಲಕ್ಕೆ ಮೂರೆ ಕಾಲು ಅಂತ ಹೇಳಿ ನೀರು ಬಿಡುವಂತದ್ದಕ್ಕೆ ಒಪ್ಪಿಕೊಂಡು ಮುಂದೆ ಹೋಗುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ರಾಜ್ಯದ ಜನ ಸಹಿಸೋದಿಲ್ಲ, ಇದನ್ನು ರಾಜ್ಯದ ಜನ ಸಹಿಸೋದಿಲ್ಲ. ರಾಜ್ಯದ ಜನರಿಗೆ ಕುಡಿಯುವ ನೀರು ಕೊಡುವಂತ ಆ ಇದರಲ್ಲಿ ಇವತ್ತು ಪೂರ್ಣ ವಿಫಲರಾಗುವಂತ ಕೆಲಸ ಆಗಿದೆ. ನಾನು ಇವತ್ತು ಪೇಪರ್ ನಲ್ಲಿ ಓದಿದೆ, ಮಾಧ್ಯಮದಲ್ಲಿ, ಈಗ ನನ್ನ ಇದರಲ್ಲಿ ಬಂತು. ಕೆ ಆರ್ ಎಸ್ ನಲ್ಲಿ ಅಲ್ಲಿರುವಂತ ಹಳೆ ದೇವಾಲಯ, ಆ ದೇವಾಲಯ ಇವತ್ತು ನಮಗೆಲ್ಲ ಗೋಚರ ಆಗ್ತಾ ಇದೆ ಅಂತ. ನೀರಿನ ಮಟ್ಟ ಕೆಳಗೆ ಇಳಿದು ಇಳಿದು ಡಿಸೆಂಬರ್ ಕೊನೆವರೆಗೆ ಮಾತ್ರ ಕುಡಿಲಿಕ್ಕೆ ನೀರಿರುವಂತದ್ದು ನಮಗೆ. ತಮಿಳುನಾಡಿನಲ್ಲಿ ನಮ್ಮಿಂದ ಹೋದಂತ 67 TMC ನೀರನ್ನ ಅವರು ಕುರುವೆಗೆ ಉಪಯೋಗ ಮಾಡಿದ್ರೆ ಅದನ್ನು ಲೆಕ್ಕ ಹಾಕುವಂತ ಆ ಪ್ರಯತ್ನಗಳನ್ನು ಮಾಡಲಿಲ್ಲ. ಸಂಘರ್ಷ ಸೂತ್ರ ತಯಾರು ಮಾಡುವಂತ ಪ್ರಯತ್ನಗಳನ್ನು ಮಾಡಲಿಲ್ಲ. ಕಡಿಮೆ ಮಳೆ ಬಿದ್ದಾಗ ಹೇಗೆ ನೀರು ಬಿಡಬೇಕು ಅಂತ ಹೇಳೋದಕ್ಕೆ ಯಾವುದೇ ಯೋಜನೆಗಳನ್ನು ರೂಪೀಕರಣ ಮಾಡಲಿಲ್ಲ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ರೆಗ್ಯುಲೇಷನ್ ಅಥಾರಿಟಿ, ಸುಪ್ರೀಂ ಕೋರ್ಟ್ನ ವಿರುದ್ಧ ಸರಿಯಾದ ವಾದ, ಮಳೆ ಕಡಿಮೆ ಆದ ಅಂಕಿಅಂಶಗಳನ್ನು ಕೊಡುವಂಥದ್ದರಲ್ಲಿ ವಿಫಲತೆ, ಇದೆಲ್ಲವೂ ಕೂಡ ಇವತ್ತು ನಮ್ಮನ್ನು ಈ ಸಂಕಷ್ಟಕ್ಕೆ ದೂಡಿದೆ. ಇವರ ಕುರ್ಚಿಯ ಉಳಿವಿಗಾಗಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಬಲಿಕೊಡುವಂಥದ್ದನ್ನು ನಾವು ಯಾವತ್ತೂ ಸಹಿಸೋಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ನಿಮ್ಮ ಜೊತೆ ನಾವಿದ್ದೇವೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.